ವೀಕ್ಷಕರೇ ನಮ್ಮ ಈ ಜನಧನಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜನರ ಸಮಸ್ಯೆಗಳು ಏನಿದೆ ಅದನ್ನ ಬಗೆಹರಿಸುವಂತ ಕೆಲಸವನ್ನ ಜನರ ಪರವಾಗಿ ಧ್ವನಿ ಎತ್ತುವಂತ ಕೆಲಸವನ್ನ ಟಿವಿ 5 ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಯಾವ ಗ್ರಾಮದಲ್ಲಿ ಯಾವ ಕ್ಷೇತ್ರದಲ್ಲಿ ಕುಡಿಯೋ ನೀರಿಲ್ಲ ರಸ್ತೆ ಇಲ್ಲ ಏನು ಸಮಸ್ಯೆನ ಎದುರಿಸುತ್ತಿದ್ದಾರೆ ಅಲ್ಲಿನ ಜನ ಇದೆಲ್ಲ ಸಮಸ್ಯೆಗಳು ಇದ್ರೂನು ಕೂಡ ಜನಪ್ರತಿನಿಧಿಗಳು ಯಾಕೆ ತಲೆ ಕೆಡಿಸಿಕೊಳ್ತಾ ಇಲ್ಲ ಏನ್ ಕೊರತೆ ಏನ್ ಸಮಸ್ಯೆ ಇದನ್ನ ನೇರವಾಗಿ ನಿಮ್ಮ ಮುಂದೆಗೆ ಪ್ರಶ್ನೆ ಮಾಡಿ ಇಲ್ಲಿಗೆ ಅದಕ್ಕೆ ಪರಿಹಾರವನ್ನ ಒದಗಿಸಿ ಕೊಡುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಾಗಿದ್ರೆ ಇವತ್ತು ಯಾವ ಊರಿನಲ್ಲಿ ಯಾವ ಊರಿನ ಜನ ಯಾವ ರೀತಿಯಾದಂತ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಯಾಕೆ ಈ ಸಮಸ್ಯೆ ಹೀಗೆ ಮುಂದುವರ್ಕೊಂಡು ಹೋಗ್ತಾ ಇದೆ ಇದಕ್ಕೆ ಶಾಶ್ವತವಾದಂತ ಪರಿಹಾರವನ್ನ ಕೊಡ್ತಾರ ಇಲ್ವಾ ನೇರವಾಗಿ ಅಲ್ಲಿನ ಶಾಸಕರು ಮತ್ತು ಸಚಿವರನ್ನ ಪ್ರಶ್ನೆ ಮಾಡಿ ಅದಕ್ಕೆ ಪರಿಹಾರವನ್ನ ಕೊಡಿಸುವಂತ ಕೆಲಸವನ್ನ ನಿಮ್ಮ ಟಿವಿ 5 ಮಾಡುತ್ತೆ ಎಸ್ ಇದು ಇಲ್ಲಿನ ರಸ್ತೆಯನ್ನ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗ್ಬಿಡುತ್ತೆ ಇದು ರಸ್ತೆನಾ ಕೆಸರು ಗದ್ದೆನಾ ಅಂತ ಹೌದು ಅಂತದೊಂದು ಪರಿಸ್ಥಿತಿ ಯಾದಗಿರಿಯ ಬೆಳಗೇರ ಗ್ರಾಮಸ್ಥರ ಪಾಲಿಗೆ ಅಲ್ಲಿ ಆಗ್ಬಿಟ್ಟಿದೆ ಇದು ರಸ್ತೆನೋ ಅಥವಾ ಇದು ಕೆಸರು ಗದ್ದೆನೋ ಒಂದೂ ಅವರಿಗೆ ಗೊತ್ತಾಗ್ತಾ ಇಲ್ಲ ಅವರ ಗೋಳನ್ನ ಕೇಳೋಕೆ ಯಾರು ಬರ್ತಾನೂ ಇಲ್ಲ ಜೀವ ಭಯದಲ್ಲೇ ಅರ್ಧ ಸೇತುವೆಯಲ್ಲಿ ಗ್ರಾಮಸ್ಥರು ಸಂಚಾರವನ್ನ ಮಾಡ್ತಾ ಇದ್ದಾರೆ ಸೇತುವೆ ಕೂಡ ನೆಟ್ಟಿಗಿಲ್ಲ ಯಾವಾಗ ಬಿದ್ದೋಗುತ್ತೆ ಅಂತ ಗೊತ್ತಿಲ್ಲ ಸೇತುವೆ ಇದ್ದಂಗೆ ಇದೆ ಅರ್ಧ ಭಾಗ ಕಳೆದ ವರ್ಷ ಸುರಿದಂತ ಮಳೆಗೆ ಇನ್ನರ್ಧ ಸೇತುವೆ ಅನ್ನೋದು ಕೊಚ್ಚೋಗ್ಬಿಟ್ಟಿದೆ ಹಾಗಾಗಿ ಅರ್ಧ ಉಳ್ಕೊಂಡಿದೆ ಈ ವರ್ಷದ ಮಳೆಯಿಂದಲೂ ಸಂಪೂರ್ಣವಾಗಿ ಸೇತುವೆ ಹದಗೆಟ್ಟು ಹೋಗಿದೆ ಅರ್ಧ ಕುಸಿದ ಸೇತುವೆ ಮೇಲೆಗೆ ತಾತ್ಕಾಲಿಕ ರಸ್ತೆಯ ನಿರ್ಮಾಣ ಕೂಡ ಆಗಿದೆ ಸೇತುವೆ ಮೇಲೆ ಸಂಚರಿಸೋಕೆ ಜೀವ ಭಯ ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ ಯಾವಾಗ ಏನು ಅನಾಹುತ ಸಂಭವಿಸುತ್ತೋ ಗೊತ್ತಿಲ್ಲ ಆದರೂ ಅಲ್ಲೇ ಹೋಗಬೇಕಾದಂತ ಅನಿವಾರ್ಯತೆ ಕರ್ಮ ಆ ಊರಿನ ಜನಕ್ಕೆ ಬಂದಿದೆ ಪಾಪ ರಸ್ತೆ ಸ್ಥಿತಿ ಏನಾದರೂ ನೀವು ನೋಡ್ಬಿಟ್ರೆ ಅಯ್ಯೋಮಯ ಅಲ್ಲಿ ನೀವು ಗಮನಿಸ್ತಾ ಇರಬಹುದು ಪಾಪ ಒಂದು ಆಟೋ ರಿಕ್ಷಾವನ್ನ ಎಲ್ಲರೂ ಸೇರಿ ತಳ್ತಾ ಇದ್ದಾರೆ ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಅದು ರಸ್ತೆನೇ ನೀವೇನಾದರೂ ಗದ್ದೆ ಇರ್ಬೋದು ಅಥವಾ ಕೆರೆ ಇರ್ಬೋದು ಆ ಥರ ಎಲ್ಲ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಅಲ್ಲ ಅದು ರಸ್ತೆನೇ ನಾಲ್ಕೈದು ಬಾರಿ ಅಪಘಾತವಾದ್ರೂ ಕೂಡ ಜಿಲ್ಲಾಡಳಿತ ಎಚ್ಚೆತ್ಕೊಂಡಿಲ್ಲ ಗ್ರಾಮಸ್ಥರು ಹೋರಾಟ ಮಾಡ್ತಾ ಇದ್ದಾರೆ ಆದರೂ ಸ್ಪಂದಿಸ್ತಾ ಇಲ್ಲ ಜನಪ್ರತಿನಿಧಿಗಳು ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಸಮಸ್ಯೆ ಹೀಗೇ ಮುಂದುವರಿದ್ರೆ ಬಗೆಹರಿಸದೇ ಇದ್ದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ನಾವು ಅಂತ ಅವರು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ನೋಡಿ ನೀವು ಗಮನಿಸ್ತಾ ಇದ್ದೀರಲ್ಲ ಮೇಲೆ ಸೇತುವೆ ಕೆಳಗೆ ಜನ ಯಾವ ರೀತಿಯಾಗಿ ಅಲ್ಲಿ ಪರದಾಡ್ತಿದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು ಸೇತುವೆ ಇದ್ದಂಗಿದೆ ಸೇತುವೆ ಅಂತ ಹೇಳಂಗೂ ಅಲ್ಲ ಬಿಡಂಗೂ ಅಲ್ಲ ಅಂಥದ್ದೊಂದು ಪರಿಸ್ಥಿತಿ ಯಾವಾಗ ಬಿದ್ದೋಗುತ್ತೋ ಆ ದೇವರಿಗೆ ಗೊತ್ತು ಏನು ಅನಾಹುತ ಸಂಭವಿಸುತ್ತೋ ಅದನ್ನು ಹೇಳಲಿಕ್ಕೂ ಸಾಧ್ಯವಿಲ್ಲ ಇದರಲ್ಲೇ ದಿನ ಓಡಾಡ್ತಾ ಇದ್ದಾರೆ ಇನ್ನು ರಸ್ತೆ ಅಂತ ಒಂದಿದೆ ಅದನ್ನು ನೀವು ನೋಡ್ತಾ ಇರ್ಬೋದು ಈ ಊರಿನವರು ಎಲ್ಲಿಂದ ಎಲ್ಲಿಗೆ ಹೋಗಬೇಕಾದ್ರೂ ಎರಡೆರಡು ಜೊತೆ ಬಟ್ಟೆ ಎಕ್ಸ್ಟ್ರಾ ತಗೊಂಡು ಹೋಗಬೇಕು ಸ್ಕೂಲ್ಗೆ ಹೋದರು ಕಾಲೇಜಿಗೆ ಹೋದರು ಯಾವ್ದಾದ್ರು ಒಂದು ಸಂಭ್ರಮ ಸಡಗರ ಮದುವೆ ಸಂಬಂಧಿಕ ಮನೆಗೆ ಹೋಗಬೇಕು ಇನ್ನೊಂದು ಮತ್ತೊಂದು ನೀವು ಎಲ್ಲಿಗೆ ಹೋದರೂ ಬಟ್ಟೆ ಎಕ್ಸ್ಟ್ರಾ ತೆಗೆದುಕೊಂಡು ಹೋಗಲೇಬೇಕು ಈ ರೋಡಲ್ಲಿ ನಾರ್ಮಲ್ಲಾಗಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ವೆಹಿಕಲ್ಸ್ಗಳು ಅಲ್ಲಿ ಸಿಕ್ಕಾಕೊಳ್ತಾ ಇರೋದು ನೀವು ಗಮನಿಸ್ತಾ ಇರ್ಬೋದು ಆಟೋ ಅದೇ ಥರ ಕೆಸರಿನಲ್ಲಿ ಸಿಕ್ಕಾಕೊಳ್ಳುತ್ತೆ ಆಮೇಲೆ ಆಟೋದಲ್ಲಿ ಇದ್ದವರು ಅಥವಾ ಅಕ್ಕಪಕ್ಕ ಇದ್ದವರು ಅದನ್ನ ತಳ್ಳಿ ಮುಂದೆ ಮೂವ್ ಮಾಡಬೇಕಾಗತ್ತೆ ಈ ಥರದೊಂದು ಪರಿಸ್ಥಿತಿ ಇದೆ ನೀವು ಈ ಎರಡನೇ ವಿಂಡೋದಲ್ಲಿ ನೋಡ್ತಾ ಇದ್ದೀರಲ್ಲ ಇದ್ಯಾವುದೋ ಫಿಲಮಿಂದ ಗ್ರಾಫಿಕ್ಸ್ ಏನೋ ಅಂತ ನಿಮಗೆ ಅನಿಸ್ಬೋದು ಖಂಡಿತ ಇದು ಗ್ರಾಫಿಕ್ಸ್ ಅಲ್ಲ ಇದು ಸೇತುವೆ ಸೇತುವೆ ಪರಿಸ್ಥಿತಿ ಆ ರೀತಿಯಾಗಿ ಇದೆ ಇದನ್ನು ಮೋಸ್ಟ್ಲಿ ಚಿಕ್ಕ ಮಕ್ಕಳೆಲ್ಲ ಆಟ ಆಡಬೇಕಾದ್ರೆ ಈ ಥರದೊಂದು ಸೇತುವೆ ಎಲ್ಲ ನಿರ್ಮಾಣ ಮಾಡ್ಕೊಂಡು ಆಟ ಆಡ್ತಾರೇನೋ ಆ ಥರದ ಪರಿಸ್ಥಿತಿ ಇದೆ ನೋಡಿ ಎಂಥ ಕರ್ಮ ಆ ಊರಿನ ಜನಕ್ಕೆ ಪಾಪ ಅಂತ ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡವರು ಇದೇ ರೋಡಲ್ಲಿ ಓಡಾಡ್ತಾರೆ ಆದರೂ ಇದಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ವರ್ತನೆ ಮಾಡ್ತಾರೆ ಇನ್ನು ಅಧಿಕಾರಿಗಳಂತೂ ಬಿಡಿ ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ ಅವ್ರು ಸಿಕ್ಕಾಬಟ್ಟೆ ಬ್ಯುಸಿ ಅವ್ರು ಏನಿದ್ರು ಅವರು ಹೆಲಿಕಾಪ್ಟ್ರಲ್ಲಿ ಓಡಾಡ್ತಾರೆ ಅವರು ಹಾಗಾಗಿ ಈ ಸೇತುವೆ ಎಲ್ಲ ಅವ್ರಿಗೆ ಕಾಣಲ್ಲ ಅವ್ರು ನೋಡಲ್ಲ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಇದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅವ್ರ ಅಪರೂಪಕ್ಕೆ ಇಲ್ಲಿ ಬರ್ತಾರೆ ನೋಡ್ತಾರೆ ಒಂದೆರಡು ಫೋಟೋ ತಗೊಳ್ತಾರೆ ಹೋಗ್ತಾರೆ ಅಷ್ಟೇ ಅದನ್ನು ಬಿಟ್ಟು ಇನ್ನೇನು ಮಾಡಲ್ಲ ಅಲ್ಲಿನ ಜನಕ್ಕೆ ಸರಿ ಮಾಡಿಕೊಡಿ ಸರಿ ಮಾಡಿಕೊಡಿ ಅಂತ ಕೇಳಿ 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 ಸಾಕಾಗಿ ಹೋಗಿದ್ದಾರೆ ಈಗ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಪ್ರತಿಭಟನೆ ಮಾಡಿದ್ರೂ ಕೂಡ ಇವರು ಯಾವಾಗ ಈ ಸೇತುವೆ ಸರಿ ಮಾಡಿಕೊಡ್ತೀವಿ ಅಥವಾ ಸರಿ ಮಾಡಿಕೊಡ್ತೀವಿ ಇದ್ಯಾವುದನ್ನು ಹೇಳ್ತಾ ಇಲ್ಲ ಯಾಕೆ
ಅಲ್ಲಿನ ಜನ ಏನು ಮಾಡಿದ್ದಾರೆ, ಏನು ಕರ್ಮ ಮಾಡಿ ನಿಮಗೆ ಓಟ್ ಹಾಕಿದ್ದಾರೆ, ಓಟ್ ಹಾಕಿದ್ದೇ ತಪ್ಪ. ಹಾಗಿದ್ರೆ ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡವರು ಜನರ ಕೆಲಸ ಮಾಡ್ಕೊಡ್ಬೇಕಲ್ವಾ? ಏನು ಕೇಳ್ತಿದ್ದಾರೆ? ಅವ್ರ ಮನೆಗೇನಾದರೂ ಚಿನ್ನದ ರಸ್ತೆ ನಿರ್ಮಿಸ್ಕೊಡಿ ಅಂತ ಕೇಳ್ತಿದ್ದಾರ? ಸೇತುವೆ ಕೇಳ್ತಿದ್ದಾರೆ, ಒಂದು ಸೇತುವೆ. ಮೂಲಭೂತ ಸೌಕರ್ಯವೇ ಇಲ್ಲ ಅಂತ ಅಂದರೆ ಆ ಊರಿನ ಜನ ಹೆಂಗಿರಕ್ಕೆ ಸಾಧ್ಯ? ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಸ್ಕೂಲಿಗೆ ಹೋಗಬೇಕು, ವಯಸ್ಸಾದವ್ರನ್ನ ಅಥವಾ ಅನಾರೋಗ್ಯಸ್ಥರನ್ನ ಕರ್ಕೊಂಡು ಹಾಸ್ಪಿಟಲಿಗೆ ಹೋಗಬೇಕು, ನಾರ್ಮಲ್ ಆಗಿ ಏನೇ ತರಬೇಕು, ಏನೇ ಮಾಡಬೇಕು ಅಂತಂದರೆ ಇದೇ ಜಾಗದಲ್ಲಿ ಓಡಾಡಬೇಕು, ಒಂದು ಆಂಬ್ಯುಲೆನ್ಸ್ ಹೋಗೋಕ್ಕೂ ಕೂಡ ಪರದಾಡಬೇಕು. ಎಂಥ ಪರಿಸ್ಥಿತಿ ಇದೆ ಅಂದರೆ ಇಲ್ಲಿ ಪಾಪ ಆ ಜನಕ್ಕೆ ಸಾಕಾಗಿ ಹೋಗಿದೆ. ರಾತ್ರಿ ವೇಳೆ ಆ ಊರಿಂದ ಯಾರು ಹೊರಗೆ ಬರದೇ ಇಲ್ವಂತೆ. ಅಯ್ಯೋ ಬೇಡ, ನಮಗೆ ಏನಾದರೂ ಅಪಘಾತ ಆಗಿಬಿಟ್ರೆ, ಅಯ್ಯೋ ಏನಾದರೂ ಈ ಸೇತುವೆ ಬಿದ್ದೋಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಅವ್ರು ಬರದೇ ಇಲ್ವಂತೆ. ನೋಡಿ, ಜಿಲ್ಲಾಡಳಿತ ಈ ತಕ್ಷಣಕ್ಕೆ ಎಚ್ಚೆತ್ಕೊಳ್ಬೇಕಾಗಿತ್ತು. ಜಿಲ್ಲಾಡಳಿತ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಾದಂಥ ವರ್ತನೆಯನ್ನು ಮಾಡ್ತಾ ಇದೆ. ಯಾದಗಿರಿಯ ಜಿಲ್ಲಾಡಳಿತ ಅದೇನು ಮಣ್ಣು ತಿಂತಿದೆಯೋ ಅದೇನು ಕತೆನೋ ಗೊತ್ತಿಲ್ಲ. ಈಗ ಗಮನಕ್ಕೆ ಬಂದಿಲ್ಲ ಅಥವಾ ಅಲ್ಲಿನ ಜನ ಹೇಳೇ ಇಲ್ಲ ಅಂತಂದರೆ ಅದೊಂದು ಲೆಕ್ಕ. ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಆದರೂ ಅದನ್ನು ಸರಿ ಮಾಡಿಕೊಡೋದಕ್ಕಾಗಲ್ಲ ಅಂತ ಅಂದರೆ ಇನ್ನೇನು ಸ್ವಾಮಿ ಕೆಲಸ ಮಾಡ್ತೀರಾ? ನಿಮ್ಮ ಕೆಲಸ ಏನು ಅಂತನಾದರೂ ಹೇಳಿ. ಇದೆಲ್ಲ ನಮ್ಮ ಲಿಮಿಟಿಗೆ ಬರಲ್ಲ, ಈ ಕೆಲಸ ಎಲ್ಲ ನಾವು ಮಾಡಲ್ಲ ಅನ್ನೋದಾದರೆ ನಿಮ್ಮ ಕೆಲಸ ಏನು ಹೇಳಿ. ಇಲ್ಲ, ಇದೆಲ್ಲ ನಮ್ಮದೇ ಕೆಲಸ ಅನ್ನೋದಾದರೆ ಕೆಲಸನಾದರೂ ಮಾಡಿ, ಎರಡರಲ್ಲೊಂದು ಮಾಡಬೇಕಲ್ಲ. ಜಿಲ್ಲಾಡಳಿತಗಳು ಇನ್ನೇನು ಮಾಡುತ್ತೆ? ಯಾಕೆ ಜಿಲ್ಲಾಡಳಿತ ಅಂತ ಬೇಕು? ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಅಥವಾ ಕೇಂದ್ರನೇ ಇರುತ್ತೆ ಅನ್ನೋದಾದರೆ ಜಿಲ್ಲಾಡಳಿತ ಅಂತ ಯಾಕೆ ಬೇಕು? ಯಾಕೊಂದು ಗ್ರಾಮ ಪಂಚಾಯಿತಿ, ಯಾಕೊಂದು ತಾಲೂಕು ಪಂಚಾಯಿತಿ, ಯಾಕೊಂದು ಜಿಲ್ಲಾ ಪಂಚಾಯಿತಿ? ರಾಜ್ಯ ಸರ್ಕಾರ, ಜಿಲ್ಲಾಧಿಕಾರಿಗಳು, ತಹಶೀಲ್ದಾರು, PWD ಆಫೀಸರ್ಸು, ಯಾರು ಇವರೆಲ್ಲ ಏನು ಕೆಲಸ ಮಾಡ್ತಿದ್ದಾರೆ ಇವರೆಲ್ಲ? ನೋಡಿ ಪಾಪ ಜನ ಹೆಂಗೆ ಪರದಾಡ್ತಾ ಇದ್ದಾರೆ ಅಂತ ನೋಡಿ. ಅಲ್ಲಿನ ಗ್ರಾಮಸ್ಥರು ಹೇಳ್ತಾರೆ, ಒಂದು ಆಂಬ್ಯುಲೆನ್ಸ್ ಕೂಡ ಬರೋದಿಲ್ಲ ನಮ್ಮ ಊರಿಗೆ, ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ಅಂತ. ಇನ್ನು ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಏನೋ ಗೊಬ್ಬರ ತೆಗೆದುಕೊಂಡು ಬರ್ತೀವಿ ಅಥವಾ ಟ್ಯಾಕ್ಟ್ರಿ ಬರುತ್ತೆ, ಟಿಲ್ಲರ್ ಬರುತ್ತೆ, ಒಂದು ಬೋರ್ ಲಾರಿ ಬರುತ್ತೆ, ಇದೆಲ್ಲ ಅಲ್ಲಿ ಪಾಪ ಕಷ್ಟದ ಪರಿಸ್ಥಿತಿ. ಯಾವಾಗ ಸೇತುವೆ ಬಿದ್ದೋಗುತ್ತೆ ಅಂತ ಗೊತ್ತಿಲ್ಲ, ಹೆವಿ ವೆಹಿಕಲ್ಸ್ ಬರಲ್ಲ. ಏನು ಮಾಡಬೇಕು ಜನ? ಒಂದು ಸೇತುವೆ ನಿರ್ಮಿಸಿ ಕೊಡೋಕ್ಕಾಗಲ್ಲ ಒಂದು ಜಿಲ್ಲಾಡಳಿತಕ್ಕೆ, ಅಥವಾ ಆ ಜಿಲ್ಲಾಡಳಿತ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತಂದರೆ ಅಲ್ಲಿನ ಜಿಲ್ಲಾಡಳಿತ ಇನ್ನೆಷ್ಟು ರೀತಿಯಾಗಿ ನಿರ್ಲಕ್ಷ್ಯ ಅನುಸರಿಸ್ತಾ ಇರ್ಬೋದು, ಸೋಂಬೇರಿ ಬಿದ್ದೋಗಿರ್ಬೋದು. ಪಾಪ ನೋಡಿ ಗ್ರಾಮಸ್ಥರು ಅಲ್ಲಿ ಹೇಗೆ ಪರದಾಡ್ತಾ ಇದ್ದಾರೆ ಅಂತ. ಕೇಂದ್ರದಿಂದ ಮುಂಡ್ರಿಗೆ ವಾಯ ಮಾಡ್ಕೊಂಡು ಬೆಳಗೆರೆಗೆ ಹೋಗ್ತಕ್ಕಂಥ ಈ ಪ್ರಮುಖ ರಸ್ತೆ ಏನದ, ಸುಮಾರು ಒಂದೂವರೆ ವರ್ಷ ಹಿಂದೆ, ಎರಡು ವರ್ಷ ಹತ್ತತ್ರ ಧಾರಾಕಾರ ಮಳೆಗೆ ಕೊಚ್ಚಿ ಹೋಗಿರ್ತಕ್ಕಂಥ ಈ ಬ್ರಿಡ್ಜ್ ಸೇತುವೆ ನಿರ್ಮಾಣದಲ್ಲಿ ಇದು ರಿಪೇರಿ ಮಾಡುವಲ್ಲಿ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಇವ ಅಮಾಯಕರು ಏನದ, ಗಾಡಿ ವಾಹನ ಚಾಲಕರು ಇವತ್ತಿನ ದಿವಸ ಆಕ್ಸಿಡೆಂಟ್ ಆಗಿ ಬಿಡ್ತಕ್ಕಂಥ ವ್ಯವಸ್ಥೆ ಅದ. ತಕ್ಷಣ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಇಒರು ಸ್ಥಳಕ್ಕೆ ಭೇಟಿ ನೀಡಿ ಸಂಬಂಧಪಟ್ಟರಿಗೆ ಸೂಚಿಸಿ ಇದು ತಕ್ಷಣ ರಿಪೇರಿ ಮಾಡುವಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಯಾದಗಿರಿ ಬಿಜಾಪುರ ಟು ಹೈದರಾಬಾದ್ಗೆ ಹೋಗ್ತಕ್ಕಂಥ ರಸ್ತೆ ಕೈಯಲ್ಲಿ ಕೋಲು ಮಾಡಬೇಕಾದಂತಕ್ಕಂಥದ್ದು, ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾದಂತಕ್ಕಂಥದ್ದು. ನಾನು ಸರ್ಕಾರ ಅಧಿಕಾರಿಗಳಲ್ಲಿ ಗಮನಕ್ಕೆ ತರೋದೇನೆಂದರೆ ಬೆಳಗೆರೆ ಟು ಯಾದಗಿರಿಯಲ್ಲಿ ಬರುವತಕ್ಕಂಥ ಬ್ರಿಡ್ಜು ಸುಮಾರು ಎರಡು ವರ್ಷದಿಂದ ದೊಡ್ಡ ಒಂದು ಮಳೆ ಅನುಭವದಿಂದ ಬ್ರಿಡ್ಜ್ ಬಿದ್ದೋಗ್ಯದ. ಇಲ್ಲಿ ತನಕ ಯಾವ ಅಧಿಕಾರಿಗಳು ಗಮನ ತಂದರು, ಯಾವ ಶಾಸಕರ ಗಮನ ತಂದರು, ಯಾವ ಜನಪ್ರತಿನಿಧಿ ಗಮನ ತಂದರು, ಯಾವ ಕೆಲಸ ಮಾಡ್ತಿಲ್ಲ. ಇದರಿಂದ ನಮಗೆ ಹಳ್ಳಿ ಬೆಳಗೆರೆಯಿಂದ ಹೋಗೋ ಶಾಲಾ ಮಕ್ಕಳಿಗೆ, ಆಂಬ್ಯುಲೆನ್ಸ್ ಅವ್ರಿಗೆ, ಇನ್ನಿತರ ಯಾವುದೇ ಕೆಲಸಕ್ಕೆ ಹೋಗೋಕೆ ಭಾಳ ತೊಂದರೆ ಆಗಿಬಿಡ್ತದೆ. ತಾವು ದಯಮಾಡಿ ಈ ಮುಂದಿನ ಆದಷ್ಟು ಜಲ್ದಿ ಶೀಘ್ರದಲ್ಲಿ ಈ ಬ್ರಿಡ್ಜು ಮತ್ತು ತಡೆಗೋಡೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಒಂದು ವೇಳೆ ಮಾಡದಿದ್ದಲ್ಲಿ ನಾವು ಮುಂಡ್ರಿಗೆ ರಾಜ್ಯ ಹೆದ್ದಾರಿಯಲ್ಲಿ ಕುಂತು ಪ್ರತಿಭಟನೆ ಮಾಡಿ ತಮ್ಮ ಬೆಳಗೆರೆಯಿಂದ ಯಾದಗಿರಿಗೆ ಹೋಗ್ತಕ್ಕಂಥ ದಾರಿಯಲ್ಲಿ ಕಳೆದ ಎರಡು ವರ್ಷದಿಂದ ಬಿರುಸು ಬಿದ್ದು ಆಟ ಗಾಡಿ ಬೈಕು ಆಂಬ್ಯುಲೆನ್ಸು ಶಾಲಾ ವಾಹನ ಬಸ್ ಅಂತರೂ ಬರೋದಿಲ್ಲ. ಇದೆಲ್ಲ ನಿರ್ಲಕ್ಷ್ಯದಿಂದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ನಮಗೆ ಗಾಡಿಗಳು ತಗೊಂಡು ಯಾವುದೇ ಎಮರ್ಜೆನ್ಸಿ ನೈಟ್ ಪೇಷಂಟ್ ಹೋಗ್ಬೇಕಾದ್ರೆ ಗಾಡಿಗಳು ಸಿಗಬಿಡ್ತವೆ. ಒಂದು ವೇಳೆ ಗಾಡಿ ಸಿಗಬಿದ್ದು ಆ ಗಾಡಿನೇ ಪಲ್ಟಿ ಆಯಿತು, ಇನ್ನೂ ಒಂದಾಯ್ತಂದರೆ ನಮಗೆ ತೊಂದರೆ ಆಯ್ತು ಅಂತೇಳಿ ನಾವು ಪೇಷಂಟ್ಗಳನ್ನು ಒಯ್ಯಲು ಹಿಂಜರಿತಿದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ತಕ್ಷಣ ಒಂದೆರಡು ದಿನದಲ್ಲಿ ಬಂದು ವಿಸಿಟ್ ಕೊಟ್ಟು ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಬ್ರಿಡ್ಜನ್ನು ತಡೆಗೋಡೆಯನ್ನು ಕಟ್ಟಿ ನಮಗೆ ಸಾಕಷ್ಟು ತೊಂದರೆಗಳಿವೆ.
ಈ ರೂಟಿಗೆ ಬರಬೇಕಾದ್ರೆ ಯಾವುದೇ ಒಂದು ಮಾಲ್ ತಂದ್ರೆ ಗಾಡಿಗಳು ಸಿಗಬಿಡ್ತಾವ ಅಂತೇಳಿ ಬಂದಳ್ಳಿ ವನಿಗೆರೆ ಸುತ್ತವರ್ಕೊಂಡು ಬರಬೇಕು. ಅದೇ ಒಂದು 5-10 ನಿಮಿಷ ಪೇಷಂಟ್ಗೆ ಎಮರ್ಜೆನ್ಸಿ ಇದ್ದಾಗ ಆ ರೋಡಿನಿಂದ ಹೋಗೋ ಬದಲ ಇದು ನಮ್ಗೆ ಶಾರ್ಟ್ಕಟ್ ರೋಡ್ ಬೆಳಗೆರೆಯಿಂದ ಯಾದಗಿರಿ ಬರಬೇಕಾದ್ರೆ ಮುಂಡಿಗೆ ಒಳಗಡೆಯಿಂದ 15 ಕಿಲೋಮೀಟ್ರ್ ಒಳಗಡೆ ಆಗುತ್ತೆ, ಆಚೆಲ್ಲಿ ಬರಬೇಕಾದ್ರೆ 25 ಕಿಲೋಮೀಟ್ರ್ ಆಗುತ್ತೆ. 10 ನಿಮಿಷದೊಳಗೆ ಮುಟ್ಟಿದ್ರೆ ಪೇಷಂಟ್ ಜೀವ ಉಳಿಸ್ಬೋದು. ನಾವೊಬ್ರು ಆಟೋ ಚಾಲಕರು, ನಮ್ಮ ಗಾಡಿನ ಸೇಫ್ಟಿಗೆ ಇರ್ತೇವೆ, ನಾನು ಸೇಫ್ಟಿಗೆ ಇರಬೇಕಾಗುತ್ತೆ. ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಯಾದಗಿರಿ ಮತಕ್ಷೇತ್ರದಿಂದ ಗುರುಮಿಟ್ಕಲ್ ಮತಕ್ಷೇತ್ರಕ್ಕೆ ಹೋಗ್ತಕ್ಕಂಥ ಗ್ರಾಮ ಯಾವುದು ಮುಂಡ್ರಿಗೆಯಿಂದ ಬೆಳಗೆರೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಇರ್ತಕ್ಕಂಥ ಸೇತುವೆ ಕೊಚ್ಚಿ ಅರ್ಧ ಹೋದ್ರು ಕೂಡ ಇಲ್ಲಿವರೆಗೆ ಒಂದೂವರೆ ವರ್ಷ ಆಯ್ತು. ಏನ್ರಿ ಎಷ್ಟು ದಿವಸ ಆಯ್ತು ರೀ? ಒಂದೂವರೆ ವರ್ಷ ಆದರೂ ಕೂಡ ಸಂಬಂಧಪಟ್ಟವ್ರು ಎಲ್ಲರೂ ಗಮನಕ್ಕೆ ತಂದ್ರು ಕೂಡ ಇಲ್ಲಿವರೆಗೆ, ಯಾಕಂದ್ರೆ ಇವರಿಗೆ ಅನುಕೂಲ ಮಾಡಿಕೊಡುವಲ್ಲಿ ಸಂಪೂರ್ಣ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ಏನದಂದ್ರೆ ಇವತ್ತು ದಿವಸ ರಾತ್ರಿಗೆ ಆಗಲಿ ಕಾಯಿಪಲ್ಲೆ ತೊಗೊಂಡು ಆಟೋಗಳು ಬೆಳಗ್ಗೆ 3 ಗಂಟೆಗೆ ಬರ್ತಾವ, ಮತ್ತೆ ಯಾರನ್ನ ಆಸ್ಪತ್ರೆ ಹೋಗ್ಬೇಕಾದ್ರೆ ಆಂಬುಲೆನ್ಸ್ ಇಲ್ಲಿ ಬರಲ್ಲ. ಆಮೇಲೆ ಯಾರು ಒಬ್ಬ ಅಪ್ಪಿ ತಪ್ಪಿ ಹೊಸೊಬ್ರು ಬಂದ್ರೆ ತೆಳಗ್ ಬಿದ್ರೆ ಈಗಾಗಲೇ 2-3 ಮಂದಿ ಆಕ್ಸಿಡೆಂಟ್ ಆಗಿ ಕೈ ಕಾಲು ಮುರಿದಿರ್ತಕ್ಕಂಥ ಉದಾಹರಣೆ ಅದ. ಇಂಥ ಕೆಲಸ ಮಾಡಲಿಲ್ಲ ಅಂದ್ರೆ ಮತ್ತೆ ಎಂತ ಕೆಲಸ ಮಾಡ್ತಾರೆ ಹೇಳ್ರಿ? ಚುನಾವಣೆ ಬಂದಾಗ ಇದೇ ರಸ್ತೆಯಲ್ಲಿ ತಿರುಗಾಡ್ತಾರೆ ಎಲ್ಲರು. ಆದರೆ ಇದು ಮಾಡುವಲ್ಲಿ ಸಂಪೂರ್ಣ ದಿವ್ಯ ನಿರ್ಲಕ್ಷ್ಯ ವಹಿಸ್ತಾರ. ಇದೇನ್ ದೊಡ್ಡ ಅಮೌಂಟ್ ಅಲ್ಲ, ಇದು 1,000,000,000 ಕೋಟಿ ಅಮೌಂಟ್ ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಅಮೌಂಟ್ನಲ್ಲಿ ಅವರು ಭತ್ಯೆ ತಗೊಂತಾರ, ಅವರ ಗಾಡಿ ವೆಚ್ಚ ಕೂಡ ಮಾಡ್ತಾರ. ಆದ್ರೆ ಇದು ನೋಡಿದ್ರೆ ಬಹಳ ದುರದೃಷ್ಟ ನೋಡ್ಬೇಕು. ದಯವಿಟ್ಟು ನೋಡ್ರಿ, ಒಂದೊಂದು ಪೂನ್ ಕಲಸ ಪೂ ನೀರಿನ ಬರ್ಸದ ರಭಸಕ್ಕೆ ತಾನೇ ಉಚ್ಚಿಬಿದ್ದವ್ರು ಹಿಂಗಳು ಯಾರು ತೆಗೆದಿಲ್ಲ. ಆದ್ರೂ ಕೂಡ ಇಷ್ಟೆಲ್ಲ ಆದ್ರೂ ಕೂಡ ಎಲ್ಲಾ ಲೆಟರ್ ಪ್ರೊಸೀಡಿಂಗ್ ಎಲ್ಲಾ ಕಳಿಸಿದ್ರು ಕೂಡ ಸಂಬಂಧಪಟ್ಟರು ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ದುರದೃಷ್ಟಕರ. ಇದು ಮುಂದಿನ ದಿವಸದಲ್ಲಿ ಏನಾದ್ರೂ ಆದ್ರೆ ನನಗ್ ಗೊತ್ತಿರೋ ನಿಮ್ದೋಡಪ್ಪ ಒಂದೇ ಒಂದು ಕೂಗು, MP ಎಲೆಕ್ಷನ್ ದಲ್ಲಿ ನಾವು ಬಹಿಷ್ಕಾರ ಹಾಕ್ತೀವಿ, ಯಾರಿಗೆ ಓಟ್ ಹಾಕಲ್ಲ. ಏನಂತೀರಿ? MP ಎಲೆಕ್ಷನ್ ದಲ್ಲಿ ಬಹಿಷ್ಕಾರ ಯಾರು ಪೂಲ್ ಮಾಡಬೇಕು, ಮಾಡಿ ಜನರಿಗೆ ಅನುಕೂಲ ಮಾಡಬೇಕು. ಎತ್ತಿನ ಬಂಡಿ ರೈತ ಯಾವ್ದಾರು ಎತ್ತ ಅಂಜಿಕೇಶ ನೀರಿನ ಅಂಶ ಬಂದು ಒಳಗೆ ಬಂದ್ರೆ ಯಾರು ಸತ್ರ ಯಾರು ಜವಾಬ್ದಾರಿ? ಇನ್ನಗಡೆ ಎಲ್ಲರು ಬರ್ತಾರೆ, ಎಲ್ಲರೂ ರಾಜಕೀಯ ಒಂದು ಕೆಜಿ ಅವ್ರಿಗೆ ಒಂದು ಇಷ್ಟು ಕಟ್ಟು ಕೊಟ್ಟಂಗೆ ಮಾಡ್ತಾರೆ. ಅದು ಜೀವ ಉಳಿಸಕ್ಕಾಗಲ್ಲ, ನಾವು ಜೀವ ಉಳಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ಬರೀ ಸೇತುವೆ ಅಲ್ಲ, ಸೇತುವೆ ಜೊತೆಗೆ ತಡೆಗೋಡೆ ಕೂಡ ಮಾಡ್ಬೇಕು. ಯಾರು ಆಚೆಕ್ ತಿರುಗಬಾರ್ದು, ಯಾರಿಗೂ ಎತ್ತು ಮಾಡೋದ್ರ ಜೊತೆಗೆ ತಡೆಗೋಡೆ ಆಗ್ಬೇಕು. ಯಾರ ವಾಹನಸವರು ಅಪ್ಪಿ ತಪ್ಪಿ ಬಿದ್ರೆ ಗಾಡಿ ಆತ ಬೀಳಬಾರ್ದು, ಅಲ್ಲೇ ಬಿದ್ದಿರ್ರಿ, ಸಣ್ಣ ಪುಟ್ಟ ಗಾಯ ಆದ್ರೂ ಕೊಡಲ್ಲ. ಆದ್ರೆ ತಕ್ಷಣ ಇದಕ್ಕೆ ಗಮನ ಹರಿಸ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು. ನಾನು ಇವಾಗ ಶಾಸಕರು ಕೂಡ ನಾನು ಕೂಡ ಮಾತಾಡ್ತೀನಿ, ಏನಾದ್ರೂ ಮಾಡಿ ಅಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಬಂದು ನೋಡ್ಲಿ. ಯಾಕಂದ್ರೆ ಎಲ್ಲೆಲ್ಲ ಕಚೇರಿ ಕೂತು AC ರೂಮ್ನ್ಯಾಗ ಕೂತ್ಕೇಸ್ ನಿಮ್ಗೆಲ್ಲ ಸಮಾಧಾನ ಬಹುಮಾನ ಹೇಳಿದ್ರೆ ನಾವು ಒಪ್ಪೋದಿಲ್ಲ. ನೀವೆಲ್ಲರೂ ತಯಾರಾಗ್ರೆ ನಾವು ನಿಮ್ ಜೊತೆಗೆ ಇರ್ತೀವಿ. ಮುಂಡ್ರಿಗೆ ನಿಂತು ಹೋಗ್ತಕ್ಕಂಥ ಏನದ ರಾಜ್ಯ ಹೆದ್ದಾರಿ ಬಿಜಾಪುರ ಟು ಹೈದರಾಬಾದ್ ಎಲ್ಲರೂ ಒಂದೊಂದು ಮನುಷ್ಯ ಒಂದು ಮನೆಗೆ ಒಂದು ಬಾರಿಗೆ ಒಂದು ಅಲ್ಲಿ ಪ್ರತಿಭಟನೆ ಮಾಡಮ್ಮ. ಇದು ತಾನೇ ಕೆಲಸ ಆಗ್ತದೆ, ಯಾರು ಮುಲಾಜಿಲ್ಲ ಯಾರು ಸ್ವಂತಲ್ಲ. ಇದಕ್ಕೆ ಇಂಥ ಕೆಲಸ ಆಗಲಿಲ್ಲ ಅಂದ್ರೆ ಇಂಥ ಎಂತ ಕೆಲಸ ಮಾಡ್ತಾರೆ? ಇದು ಜನಸಾಮಾನ್ಯರು ತಿರುಗಾಡೋರು, ಪ್ರಮುಖ ರಸ್ತೆ. ಅದು ಆ ಕಾಟಾಚಾರಕ್ಕೆ ಒಂದು ಸಣ್ಣದು ಮಾಡಿದ್ರು, ಅದು 15 ದಿವಸ ಒಂದು ತಿಂಗಳು ಆದ್ರೂ ಬರಲ್ಲ. 1 ವರ್ಷ ಆದ್ರೆ ನಾ ಅದೇ ರೋಡ್ ಮೇಲೆ ತಿರುಗಾಡ್ಬೇಕಂದ್ರೆ ಅಲ್ಲಿ ನೋಡಿದ್ರು ನಾಟಿ ಕಚ್ಚಂಗ ಅದು ಆಟೋ ಸಿಗಬೇಕಾಗತ್ತವ. ಸಣ್ಣ ಪುಟ್ಟ ಆಟೋದಾಗೆಲ್ಲ ಸೈಲೆನ್ಸರ್ ನೀರೋದ್ರೆ ಆಟೋ ಬಂದ್ ಆಗಿಬಿಡ್ತದ, ಹಂಗಾಗಿ ತೊಂದರೆ ಆಗ್ತದ. ಮುಂದಿನ ದಿವಸ ನೀವೇನಂತೀರಿ ಎಲ್ಲರ? ಏನಂತೀರಿ ಸರ್? ಈಗ MP ಎಲೆಕ್ಷನ್ ಅಲ್ಲಿ ಯಾರು ಬರಂಗಿಲ್ಲ, ಊರು ಬಂದ್ರೆ ಊರು ಪ್ರಮುಖ ದಾರಿಗೆ ಜಾಲಿ ಮೂಡ ಬಡಿತೀರ? ಜಾಲಿ ಮೂಡ ಬಡಿಬೇಕು, ಎಲ್ಲರೂ ಕುಂತು ಸಭೆ ಮಾಡಮ್ಮ. ಊರಿಗೆ ಬರ್ತೀರ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಒಂದು ಸಭೆ ಮಾಡಿ ಒಂದೇನಾದಂದ್ರೆ ಯಾರು ಬರಂಗಿಲ್ಲ ಇಲ್ಲಿ ಬರಬಾರ್ದು. ಅದನ್ನ ಎಲ್ಲ ರೆಡಿ ಮಾಡ್ರಿ. ನಿಮ್ ಕೆಲಸ ನಿಮ್ ಕರ್ತವ್ಯ ನಿಮ್ ಮಾಡ್ಲಿಕ್ಕೆ ಅಲ್ಲಿ ಕಳಿಸಿ. ನೀವ್ ಮಾಡ್ಲಿಲ್ಲ ಅಂತಂದ್ರೆ ಮತ್ ನಿಮ್ಗ್ ನಾವೇನ್ ಮಾಡ್ಬೇಕು? ನಾವು ಮಾಡಿ ತೋರಿಸ್ತೀವ ಅಂತಕ್ಕಂಥದ್ದು ನೀವೇನು ಒಪ್ಪಿಗೆದ? ಎಸ್ ನೋಡಿ, ಅಲ್ಲಿನ ಜನ ಯಾವ ರೀತಿಯಾಗಿ ಬಹಳ ಆಕ್ರೋಶಭರಿತರಾಗಿ ಮಾತನಾಡ್ತಾ ಇದ್ದಾರೆ. ಈಗ ನೀವು ಸೇತುವೆಯನ್ನ ಸರಿ ಮಾಡಿಕೊಡ್ಲಿಲ್ಲ ಅಂತಂದ್ರೆ, ತಡೆಗೋಡೆಯನ್ನ ನಿರ್ಮಿಸಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು MP ಎಲೆಕ್ಷನ್ನ ಬಹಿಷ್ಕರಿಸಬೇಕಾಗತ್ತೆ, ಇಲ್ಲ ಅಂತಂದ್ರೆ ನೀವು ಸರಿ ಮಾಡಿಕೊಡಿ ಅನ್ನೋದನ್ನ ಅವ್ರು ಆಗ್ರಹಿಸ್ತಾ ಇದ್ದಾರೆ. ಯಾಕಂದ್ರೆ 2 ವರ್ಷದಿಂದ ಇದೇ ರೀತಿಯಾದಂತ ಪರಿಸ್ಥಿತಿ ಇದೆ. ಈ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಬಂದಂತ ಜನಪ್ರತಿನಿಧಿಗಳು ಇದನ್ನ ಸರಿ ಮಾಡಿಸ್ಕೊಡ್ತೀವಿ, ಈ ಸರಿ ಮಾಡಿಬಿಡ್ತೀವಿ ಅಂತ ಹೇಳಿ ಹೋದವರು ಆಮೇಲೆ ಇತ್ತ ತಿರುಗಿಯೂ ಕೂಡ ನೋಡಿಲ್ಲ. ಬಟ್ ಮತ್ತೆ ಮತ್ತೆ ಯಾ ಮಾರೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಪ್ರತಿದಿನ ಜೀವ ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕು ಅಂತ ಅಂದ ಅಂದ್ರೆ ಅಲ್ಲಿನ ಜನರಿಗೂ ಕೂಡ ಒಂದು ಭಯ ಅನ್ನೋದು ಇದ್ದೇ ಇರುತ್ತೆ. ನೋಡಿ, ಸ್ಕೂಲ್ ಮಕ್ಕಳುಗಳು ಓಡಾಡ್ತಾ ಇರ್ತಾರೆ, ಏನೋ ಹೆಚ್ಚು ಕಮ್ಮಿ ಆಯ್ತು, ಏನೋ ಅವಘಡ ಸಂಭವಿಸ್ತು, ಬಿದ್ದು ಕೈಕಾಲು ಮುರ್ಕೊಂಡ್ರು, ತಲೆ ಮೇಲೆ ಏನೋ ಬಿತ್ತು, ಯಾರು ಹೊಣೆ ಅದಕ್ಕೆ? ಈಗೇನೋ ಒಂದು ಆಕ್ಸಿಡೆಂಟ್ ಆಗಿದೆ ಅಥವಾ ಏನೋ ಒಂದು ಸಮಸ್ಯೆ ಆಗಿದೆ, ವಯಸ್ಸಾದವ್ರಿಗೆ ಏನೋ ಅನಾರೋಗ್ಯ ಆಗಿದೆ ಅಥವಾ ಇನ್ನೊಂದು ಮತ್ತೊಂದು ಗ್ರಾಮಕ್ಕೆ ಆಂಬುಲೆನ್ಸ್ನ ಬರಕ್ಕೆ ಹೇಳಬೇಕು ಅಂತಂದ್ರೆ ಆಂಬುಲೆನ್ಸ್ ಬರಲ್ಲ, ಬಂದ್ರು ಈ ರೋಡಲ್ಲಿ ಹೆಂಗೆ ಹೋಗೋದು ಅಂತ ಪ್ರಶ್ನೆ ಮಾಡ್ತಾರೆ. ಮತ್ತೆ ಓಡಾಡೋದಕ್ಕೆ ಜಾಗ ಇಲ್ಲ ಅಂತ ಅಂದ್ರೆ, ಕರೆಕ್ಟ್ ಆದಂಥ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಪಾಪ ಅಲ್ಲಿ ಜನ ಇನ್ನೇನು ಮಾಡ್ತಾರೆ?
ಅವ್ರು ಹೇಳ್ತಾ ಇದ್ರು ನಾವು ಶಾಸಕರ ಗಮನಕ್ಕೆ ತಂದಿದ್ದಾಯ್ತು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಂತ ಹೋಗಿದ್ದಾಯ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾಯ್ತು ಆದರೂ ಕೂಡ ಸರಿ ಹೋಗ್ತಾ ಇಲ್ಲ ಹಾಗಾಗಿ ಎಂಪಿ ಎಲೆಕ್ಷನ್ ಅನ್ನು ನಾವು ಬಹಿಷ್ಕರಿಸ್ತೀವಿ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ ನೋಡಿ ಅಲ್ಲಿನ ಶಾಸಕರ ಗಮನಕ್ಕೆ ಇದು ಬಂದ್ರೂ ಕೂಡ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇದು ಬಂದ್ರೂ ಕೂಡ ಬಗೆಹರಿಸಲ್ಲ ಅಂತ ಅಂದ್ರೆ ನೀವು ಬಹಳ ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸ್ತಾ ಇದ್ದೀರಾ ಅನ್ನೋದಂತೂ ಗೊತ್ತಾಗ್ತಾ ಇದೆ ಅಂದ್ರೆ ಜನ ಕೇಳ್ತಾ ಇರ್ತಾರೆ ಆ ಕೆಲಸನ ನಾವು ಮಾಡ್ಕೊಡಬಾರದು ಅವ್ರು ಕೇಳಿದ ತಕ್ಷಣ ಮಾಡಿದ್ರೆ ನಮಗೆ ಬೆಲೆ ಇರೋದಿಲ್ಲ ಅನ್ನುವಂಥದ್ದು ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಇದೆಯೋ ಅಥವಾ ಅಯ್ಯೋ ಮಾಡಿದ್ರಾಯ್ತು ಬಿಡ್ರಿ ಅದೇನು ದೊಡ್ಡ ಕೆಲಸನ ಅನ್ನೋ ಉದಾಸೀನನ ಉಡಾಫೆತನನ ಏನು ಅನ್ನೋದು ಬೇಕಲ್ವಾ ನೋಡಿ ಅಲ್ಲಿನ ಶಾಸಕರು ಚನ್ನಾರೆಡ್ಡಿ ಪಾಟೀಲ್ ಅವರು ಉಸ್ತುವಾರಿ ಸಚಿವರು ಶರಣಬಸಪ್ಪ ಅವರು ಯಾಕೆ ಇದನ್ನ ಗಮನ ಹರಿಸ್ತಾ ಇಲ್ಲ ಯಾಕೆ ಇದನ್ನ ಬಗೆಹರಿಸಿ ಕೊಡ್ತಾ ಇಲ್ಲ ಜನ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಯಾಕೆ ಕೆಲಸ ಮಾಡಿಕೊಡ್ತಾರೆ ಅಭಿವೃದ್ಧಿ ಆಗಬೇಕು ನಮ್ಮ ಊರು ನಮ್ಮ ಗ್ರಾಮಗಳು ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡ್ತಾರೆ ಅನ್ನುವಂಥ ಕಾರಣಕ್ಕಲ್ವಾ ಬೇರೆ ಯಾವುದಾದ್ರೂ ವಿಚಾರದಲ್ಲಿ ನಿಮಗೆ ಪಟ್ಟಿ ಹಿಡ್ಕೊಂಡು ಕೂತ್ಕೊಂತಾರಾ ಅವ್ರು ಕೇಳೋದೇನು ಒಂದು ನೀರಿಲ್ಲ ಅಂದರೆ ನೀರು ಕೊಡಿಸಿ ಅಂತ ಕೇಳ್ತಾರೆ ಕರೆಂಟ್ ಇಲ್ಲ ಅಂದರೆ ಕರೆಂಟ್ ಕೊಡಿಸಿ ಅಂತ ಕೇಳ್ತಾರೆ ಮೂಲಭೂತ ಸೌಕರ್ಯಗಳು ಏನಿಲ್ಲ ಅದನ್ನು ಕೇಳ್ತಾರೆ ಪ್ರಶ್ನೆ ಮಾಡ್ತಾರೆ ಇನ್ನು ಅಲ್ಲಿನ ಜಿಲ್ಲಾಧಿಕಾರಿಗಳು ಕೂಡ ಅಷ್ಟೇ ಡಾಕ್ಟರ್ ಸುಶೀಲಾ ಬಿ ಅವರು ಅಲ್ಲಿನ ಜಿಲ್ಲಾಧಿಕಾರಿ ಇವ್ರಿಗೂ ಕೂಡ ನಾವು ಕರೆ ಮಾಡ್ತಾ ಇದ್ದೀವಿ ಯಾಕೆ ಬಗೆಹರಿಸಲ್ಲ ಯಾಕೆ ಇಲ್ಲಿಗೆ ಅನುದಾನ ಬಿಡುಗಡೆ ಆಗಲ್ಲ ಯಾಕೆ ಈ ಸೇತುವೆ ಸರಿ ಮಾಡಲ್ಲ ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಗ್ರಾಮದ ನಿವಾಸಿ ಆದಂತ ಲಕ್ಷ್ಮಣ್ ಕಂದೂರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಲಕ್ಷ್ಮಣ್ ಅವರೇ ನಮಸ್ತೆ ನಮಸ್ತೆ ಮೇಡಮ್ ಲಕ್ಷ್ಮಣ್ ಅವರು ಈಗ 2 ವರ್ಷದಿಂದ ಇದೇ ರೀತಿ ಪರಿಸ್ಥಿತಿ ಇದೆಯಾ ಅಥವಾ ಇದಕ್ಕಿಂತ ಹಿಂದೆಯಿಂದನೂ ಹೀಗೆ ಇದೆಯಾ ಮೇಡಮ್ 2 ವರ್ಷದಿಂದ ಕೂಡ ಇದಕ್ಕಿಂತ ಹಿಂದೆನೇ ಕೂಡ ಆಗೇ ರೀತಿ ಇತ್ತು ಮೇಡಮ್ ಅಲ್ಲಲ್ಲಿ ಜಾಲಿ ಹಾಕದೆ ಇದು ಸೇತುವೆ ಆಗಿತ್ತು ಮೇಡಮ್ ಮಳೆ ಬಂದು ಬಿದ್ದು ಬಿದ್ದು ಹೋದಂತ ಸಂದರ್ಭದಲ್ಲಿ ಮರ್ಮಕ್ಕೆ ಅಷ್ಟೇ ಪ್ಯಾಚ್ ಮಾಡ್ತಿದ್ರು ಮೇಡಮ್ ಇದು ಯಾವಾಗ ನಿರ್ಮಾಣ ಆಗಿದ್ದ ಸೇತುವೆ ಸರ್ ಅಂದ್ರೆ ಯಾವ ಇಯರ್ ಅಲ್ಲಿ ಇದು ಉದ್ಘಾಟನೆ ಆಗಿತ್ತು ಮೇಡಮ್ ಇದು ಸುಮಾರು 45-50 ವರ್ಷದ ಹಿಂದೆ ಇರುವಂತ ನಿರ್ಮಾಣ ಆದಂತ ಸೇತುವೆ ಮೇಡಮ್ ಬಹಳ ಅಳಿದ್ರು ಮೇಡಮ್ ಆದ್ರೂ ಅವ್ರು ನಿರ್ಮಾಣ ಮಾಡಿದಂತ ಸಂದರ್ಭದಲ್ಲಿ ಇದಕ್ಕೂ ತಡೆಗೋಡೆ ಇರುವಂತ ಸಂದರ್ಭದಲ್ಲಿ ಬಹಳಷ್ಟು ಜನ ಕೆಳಗಡೆ ಬಿದ್ದು ಪ್ರಾಣ ಕೂಡ ಕಳ್ಕೊಂಡ್ರು ಮೇಡಮ್ ಅಂದ್ರೆ ಅವಾಗ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಈಗ 40-50 ವರ್ಷ ಅಂತ ಹೇಳ್ತಾ ಇದ್ದೀರಾ ಅವಾಗ ತಡೆಗೋಡೆ ಇತ್ತು ಕಾಲಕ್ರಮೇಣ ಬಿದ್ದೋಗಿರೋದು ಈಗ 2 ವರ್ಷದಿಂದ ಅದನ್ನ ದುರಸ್ತಿನೂ ಮಾಡಿಲ್ಲ ಅದನ್ನ ಸರಿ ಮಾಡ್ಬೇಕು ಅನ್ನೋ ಕೆಲ್ಸಕ್ಕೂ ಯಾರು ಮುಂದಾಗಿಲ್ಲ ಯಾರು ಮುಂದಾಗಿಲ್ಲ ಮೇಡಮ್ ಖಾಲಿ ಅಷ್ಟೇ ಅಲ್ಲಿ ಎಲ್ಲೆಲ್ಲಿ ಹೋಲ್ಸಾಗದಲ್ಲಿ ಮರಗಳನ್ನ ಹಾಕಿ ಅಷ್ಟೇ ಪ್ಯಾಚ್ ಮಾಡುವಂತ ಕೆಲಸವನ್ನ ಮಾಡಿದ್ರ ಮೇಡಮ್ ಮತ್ತು ಅದಕ್ಕೆ ಯಾರಿಗೂ ಈ ಕಡೆ ಗಮನನೂ ಕೂಡ ಒದಿಸಿಲ್ಲ ಹಂತವಾಗಿ ಪೂರ 2 ವರ್ಷದಿಂದ ಏನು ಮಳೆ ಸಂಪೂರ್ಣವಾಗಿ ಬಂದ ಸಂದರ್ಭದಲ್ಲಿ ಮೇಡಮ್ ಪೂರ ತಡೆಗೋಡೆ ಉಚ್ಚಿಕೊಂಡ್ಬಿಟ್ಟು ಅರ್ಧಕರ್ಧ ಪೂರ ಒಂದೇ 1-2 ಫೀಟ್ ಮಾತ್ರ ಉಳಿದಿದ್ದು ಮೇಡಮ್ ಅದು ಈ ಸೇತುವೆ ಸದ್ಯ ಮಾತ್ರ ಉಳುಕಿದೆಲ್ಲವೂ ಬಿದ್ದು ಬಿಟ್ಟಿದೆ ಮೇಡಮ್ ಓಕೆ ಈಗ ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿ ಪಿಡಬ್ಲ್ಯೂ ಅಧಿಕಾರಿ ಯಾರಾದ್ರೂ ಸ್ಥಳಕ್ಕೆ ಬಂದಿದ್ರ ಸ್ಥಳ ನೋಡ್ಕೊಂಡು ಹೋಗಿದ್ದಾರ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಮೇಡಮ್ ಇದುವರೆಗೆ ನಾವು ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ವಿ ಅದ್ ಮಾಡಿದ್ವಿ ಯಾರು ಕೂಡ ಇದುವರೆಗೆ ಬಂದಿಲ್ಲ ಮೇಡಮ್ ಬೆಟ್ಟಿನೂ ಸಹ ಆಗಿಲ್ಲ ದಿನನಿತ್ಯ ನಾವು ಓಡಾಡುವಂತ ಸಂದರ್ಭದಲ್ಲಿ ಇಷ್ಟು ನಮ್ಗೆ ಎದುರಿಕೆ ಆಗ್ತದೆ ಮೇಡಮ್ ಯಾಕಂದ್ರೆ ಅಲ್ಲಿ ಕಾಡು ಪ್ರದೇಶ ಮೇಡಮ್ ನಮ್ಗೇನಾದ್ರೂ ರಾತ್ರಿ ಹೊತ್ತು ಯಾರಾದ್ರೂ ರೈತರು ಮಹಿಳೆಯರು ಅಥವಾ ಎಮರ್ಜೆನ್ಸಿ ಏನಾದ್ರೂ ಕೇಸ್ ಇದ್ರೆ ಆ ರಸ್ತೆಯಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ನಾವು ಜೀವ ಭಯ ಇಟ್ಕೊಂಡು ನಾವು ಓಡಾಡ್ಬೇಕು ಮೇಡಮ್ ಯಾಕಂದ್ರೆ ಅರ್ಥ ಆಗ್ತಿದೆ ಅಲ್ಲಿನ ಸಿಚುವೇಶನ್ ನೋಡ್ತಿದ್ರೆ ಗೊತ್ತಾಗುತ್ತೆ ಅದು ಯಾವಾಗ ಬೇಕಾದ್ರೂ ಬಿದ್ದೋಗ್ಬೋದು ಸ್ಕೂಲ್ಗೆಲ್ಲ ಮಕ್ಕಳು ಹೋಗ್ಬೇಕಾದ್ರೆ ತುಂಬಾ ಸಮಸ್ಯೆ ಆಗುತ್ತೆ ಒಂದು ಆಂಬ್ಯುಲೆನ್ಸ್ ಓಡಾಡ್ಬೇಕು ಅಂತ ಅಂದ್ರೂ ಅದೂ ಕಷ್ಟದ ಪರಿಸ್ಥಿತಿ ಅನ್ನೋದು ಅರ್ಥ ಆಗ್ತಾ ಇದೆ ಈಗ ನೀವು ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ದೀವಿ ಅನ್ನೋದನ್ನ ಹೇಳ್ತಾ ಇದ್ರಿ ಶಾಸಕರ ಗಮನಕ್ಕೆ ಸಚಿವರ ಗಮನಕ್ಕೆ ಮತ್ತು ಅಲ್ಲಿನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಅನ್ನೋದನ್ನ ಹೇಳ್ತಾ ಇದ್ರು ನೀವು ಹೇಳ ಆದ್ಮೇಲೆ ಅವ್ರು ಬಂದು ಇಲ್ಲಿ ನೋಡ್ಕೊಂಡು ಹೋಗಿದ್ದಾರಾ ಅನ್ನೋದು ನನ್ನ ಪ್ರಶ್ನೆ ಇಲ್ಲ ಮೇಡಮ್ ಇದುವರೆಗೆ ಯಾರು ಕೂಡ ಬಂದಿಲ್ಲ ಮೇಡಮ್ ಬಂದು ವೀಕ್ಷಣೆ ಮಾಡಿ ಅದ್ರ ಬಗ್ಗೆ ಏನಾದ್ರು ಪರಿಹಾರ ಮಾಡಬೇಕು ಅನ್ನುವಂಥದ್ದು ಏನು ಮಾಡಿಲ್ಲ ಮೇಡಮ್ ನಿಮ್ಮ ಕಳಕಳಿಯಿಂದ ಈಗ ಎಲೆಕ್ಷನ್ ಟೈಮ್ ಅಲ್ಲಿ ಬಂದಿದ್ರ ಓಟ್ ಕೇಳೋದಕ್ಕೆ ಈ ರೋಡ್ ಅಲ್ಲಿ ಮೇಡಮ್ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ ಮೇಡಮ್ ಅದ ದಾಟಿ ಬರ್ತಾರೆ ನೋಡ್ತಾರೆ ಕಣ್ಣಾರೆ ನೋಡಿ ನಮ್ಗೆ ಯಾಕೆ ಸಂಬಂಧಪಟ್ಟದ ಅಂತ ಹೇಳಿ ಅವರು ಹಾಗೆ ಅದ ಸೇತುವೆ ಮೇಲೆ ದಾಟಿಕೊಂಡು ಹೋಗ್ತಾರೆ ಮೇಡಮ್ ದಿನನಿತ್ಯ ನಾವು ಓಡಾಡಿ ನಾವು ಓಟ್ ಹಾಕಿದವರು ನಾವು ಅಲ್ಲಿ ಜೀವ ಕಳ್ಕೋಬೇಕು ಮೇಡಮ್ ಜನಪ್ರತಿನಿಧಿಗೆ ಇದ್ರ ಬಗ್ಗೆ ಕಾಳಜಿ ಇಲ್ಲ ಮೇಡಮ್ ಕರೆಕ್ಟ್ ಕರೆಕ್ಟ್ ಈಗ ಜಿಲ್ಲಾಧಿಕಾರಿಗಳಿಗೆ ಏನಾದ್ರೂ ಹೇಳಿದ್ರ ಸರಿ ಮಾಡ್ಕೊಡ್ತೀವಿ ಅಥವಾ ಮಾಡೋಣ ನೋಡೋಣ ಈ ತರದ ಏನಾದ್ರೂ ಆನ್ಸರ್ ಮಾಡಿದ್ರ ಜಿಲ್ಲಾಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ ಮೇಡಮ್ ಮಾಡ್ತಾರಂತ ಹೇಳಿ ಯಾವಾಗ ನಾವು ಕಾಯ್ಬೇಕು ಮೇಡಮ್ ಅಷ್ಟೇ ಅಲ್ಲ ಯಾವಾಗ ಭರವಸೆ ಕೊಟ್ಟಿದ್ರು ಅವರು
ಮಾಡ್ತಾರಂತ ಹೇಳಿದ್ದಾರೆ ಮೇಡಮ್. ಯಾವಾಗ ಮಾಡ್ತಾರಂತ ಭರವಸೆ ಕೊಟ್ಟಿದ್ ಯಾವತ್ತು ಅಂತ ಕೇಳಿದ್ ನಾನು. ಭರವಸೆ ಕೊಟ್ಟಿದ್ ಯಾವತ್ತು ನಿಮ್ಮ ಹತ್ರ ಮಾತಾಡಿದ್ ಯಾವತ್ತು ಅವರು? ನಿಮ್ಮ ಒಂದು ಟೀಮ್ ಮುಖಾಂತರ ಮೇಡಮ್ ನಾವು ಯಾವಾಗ ನೀವು ವರದಿ ಮಾಡಿದ ನಂತರ ನಾವು ಮಾಡಿ ಕೊಡ್ತೀವಿ ಆದಷ್ಟು ಬೇಗ ಅಂತಾನೂ ಕೂಡ ಹೇಳಿದ್ದಾರೆ ಮೇಡಮ್. ಓಕೆ 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 ಧನ್ಯವಾದ ಟಿವಿ 5 ಜೊತೆಗೆ ಮಾತನಾಡಿದಕ್ಕೆ. ಇನ್ನು ಸಾಮಾಜಿಕ ಹೋರಾಟಗಾರರಾದಂತ ಉಮೇಶ್ ಮುದ್ನಾಳ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಮೇಶ್ ಅವರೇ ನಮಸ್ತೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಉಮೇಶ್ ಅವರೇ. ಅಲ್ಲಿನ ಪರಿಸ್ಥಿತಿ ನೋಡ್ತಾ ಇದ್ವಿ ಆಲ್ರೆಡಿ. ಎಲ್ಲಾ ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಎಲ್ಲರ ಗಮನಕ್ಕೂ ಬಂದಿದೆ. ಬಟ್ ಯಾರೊಬ್ಬರನ್ನು ಬಂದು ಇಲ್ಲ ನೋಡು ಇಲ್ಲ. ಮೇಡಮ್ ನಿಮ್ಮ ಗಮನಕ್ಕೆ ಬಂದಂಗೆ ಸರ್ ಈಗ ವಾಟ್ ನೆಕ್ಸ್ಟ್ ಅಂತ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಮೇಡಮ್ ನಾನು ಬೆಳಗೇರಿಗೆ ಒಂದ್ಸಲ ಸ್ಕೂಲಿನಲ್ಲಿ ಕುಡಿ ನೀರಿನ ಸಮಸ್ಯೆ ಅದಂತ ನಮ್ಮ ಗಮನಕ್ಕೆ ತಂದಾಗ ನಾನು ಹೊರಟಿದೆ. ಅಲ್ಲಿಗೆ ಹೋಗೋದು ನೋಡಿದ್ರ ಗಾಡಿ ಟೂ ವೀಲರ್ಸ್ ಆಟೋಗಳೇ ಹೋಗ್ತದೆ, ನನ್ನ ಕಾರ್ ಹೋಗಲ್ಲ ಅಂತ ನಾನು ಅಲ್ಲಿದ್ದು ವಾಪಸ್ ಬಂದು ನೋಡಿದೆ. ಅದನ್ನ ಯಾಕೆ ಇವ್ರನ್ನ ಗಮನಕ್ಕೆ ತರಬಾರ್ದು ಗ್ರಾಮಸ್ಥರೆಲ್ಲ ಕೇಳಿದಾಗ ಅವರು ಗ್ರಾಮ ಪಂಚಾಯತ್ ನೀಡೋದು ಗ್ರಾಮದವರೆಲ್ಲ ಮುಖಂಡರು ಸಂಬಂಧಪಟ್ಟ ಹಿಂದಿರ್ತಕ್ಕಂತ ಎಮ್ ಎಲ್ ಎ ಜಿಲ್ಲಾ ಪಂಚಾಯತ್ ಸಿಒ ತಾಲೂಕು ಪಂಚಾಯತಿ ಪಿ ಡಬ್ಲ್ಯೂ ಡಿ ಮತ್ತು ಇಂದಿನ ಜಿಲ್ಲಾಧಿಕಾರಿ ಎಲ್ಲರೂ ಗಮನಕ್ಕೆ ತಂದು ಎಲ್ಲ ಪ್ರೊಸೀಡಿಂಗ್ ಮಾಡಿ ಕೊಟ್ಟರು ಕೂಡ ಕೂಡ ಯಾವುದೇ ಕ್ಯಾರೇಂಜ್ ಇಲ್ಲ. ಅಂದ್ರೆ ನೀವೆಲ್ಲರೂ ಹೋರಾಟಕ್ಕೆ ಸಿದ್ಧರಾಗಿರಿ, ಇದನ್ನ ತಕ್ಷಣ ಮಾಡ್ತಾನೆ ಅಂತಕ್ಕಂತ ಅಂದಾಗ ಅವರೆಲ್ಲರೂ ಸ್ಥಳಕ್ಕೆ ಬಂದು ನೋಡಿದಾಗ ಅದು ಅರ್ಧ ಸೇತುವೆ ಪೂರ ಕಿತ್ತೋಗಿದೆ ಮೇಡಮ್. ಇದು ಹೋದ್ಸಲ ಧಾರಾಕಾರ ಹೋದ್ಸಲ ಧಾರಾಕಾರ ಮಳೆಗೆ ಕೊಚ್ಚೋಗಿರ್ತಕ್ಕಂಥದ್ದು ಅವ್ ಎರಡೆರಡು ಪೂಲ್ಗಳವಲ್ಲ ಎಂಟು ಪೂಲ್ ಕಲಾಸ್ ಕಿತ್ತಿದ್ರಿ. ಇವತ್ತು ಆಲ್ರೆಡಿ ಅದರಲ್ಲಿ ಇಬ್ರು ಆಕ್ಸಿಡೆಂಟ್ ಆಗಿ ಸತ್ತಾರ ಗೊತ್ತಿಲ್ಲದ ಹೋಗಿ ಬೇರೆ ಊರವರು. ಆದ್ರೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂತಕ್ಕಂಥದ್ದು ಇದಕ್ಕೆ ಹೋರಾಟ ಮಾಡದಂತ ಎಚ್ಚರಿಕೆ ನೀಡಿದಾಗ ತಳಕೇನದ ಎಡಬ್ಲಿ ಅವರು ಬಂದಾರ ಮೊನ್ನೆ ನೂತನ ಶಾಸಕರಿಗೆ ಅವ್ರಿಗೆ ಗಮನಕ್ಕಿದ್ದಿಲ್ಲ. ಅವ್ರಿಗೆ ಫೋನ್ ಮಾಡಿದಾಗ ಅದನ್ನ ತಕ್ಷಣ ಮಾಡಿಕೊಡೋದಾಗಿ ಅವ್ರನ್ನು ಕೂಡ ಭರವಸೆ ನೀಡಿದ್ರೆ ನನಗೆ ಅದು ಸಮಸ್ಯೆ ಬಗೆಹರಿಬೇಕು, ತಡೆಗೋಡೆ ಆಗ್ಬೇಕು, ಜನರಿಗೆ ಸರಳವಾಗಿ ರಸ್ತೆ ಆಗ್ಬೇಕು, ಆ ಊರಿಗೆ ಬಸ್ ಹೋಗ್ಬೇಕು ಅಂತಕ್ಕಂಥದ್ದು ನಂದು ಮನವಿ. ಈಗ ಶಾಸಕರು ಏನ್ ಹೇಳಿದ್ರು, ಏನ್ ಮಾತಾಡಿದ್ರು ನಿಮ್ ಹತ್ರ? ಶಾಸಕರು ಮಾತಾಡಿದಾಗ ನೋಡ್ರಿ ನನ್ಗೆ ಗೊತ್ತಿಲ್ಲ ಅದು. ಮೊದಲೇ ನಾನು ಇವಾಗ ಬಂದಿಲ್ಲ, ಅದಕ್ಕೆ ನಿಮ್ ಗಮನಕ್ಕೆ ಎಡಬ್ಲಿ ಅವ್ರು ನಮ್ ಗಮನಕ್ಕೆ ತಂದ್ರ ತಕ್ಷಣ ಅದು ಎಚ್ ಕೆ ಡಿಪ್ದಾಗಲಿ ಯಾವ್ದು ನಬಾರ್ಡ್ದಾಗಲಿ ಯಾವ್ದ್ರಾಗನ್ನ ಮಾಡಿಸಿ ತಕ್ಷಣ ಅದನ್ನ ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡೋಣ. ತಾತ್ಕಾಲಿಕವಾಗಿ ಸರಿ ಸೈಡಿಗೆ ಏನನ್ನ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡೋಣ, ಈಗ ಜನಗಳು ತಿರುಗಾಡಕ್ ಅನುಕೂಲ ಮಾಡೋಣ, ಅದನ್ನ ಬಂದ್ ಮಾಡೋಣ. ಈಗವಾಗ ದೊಡ್ಡ ಅಮೌಂಟ್ ಅದು, ಸುಮಾರು 1 ಕೋಟಿ ಮೇಲೆ ಹೋಗ್ತಾರೆ ಮೇಡಮ್ ಅದು ವಚ್ಚೆ. ಅದ್ರಸ್ಲೇ ಅದು ಎಚ್ ಕೆ ಡಿಪ್ದು ಯಾವ್ದೇ ಹೇಳಿ ಸಂಬಂಧಪಟ್ಟರು ಹೇಳಿ ಸಚಿವರಿಗೆ ನಮ್ಮ ಸಿಎಂ ಗಮನಕ್ಕೆ ತಂದು ಅದು ಮಾಡಿಸ್ಕೊಡುವುದಾಗಿ ಶಾಸಕರು ಭರವಸೆ ನೀಡ್ರಿ ಮೇಡಮ್. ಈಗ ತಾತ್ಕಾಲಿಕವಾಗಾದ್ರೂ ಏನಾದ್ರೂ ಕೆಲಸ ಶುರು ಆಗಿದ್ಯಾ ಉಮೇಶ್ ಅವರೇ? ಮೊನ್ನೆ ಮರ್ಮ ತಂದು ಕೇಸ್ ಹಾಕಿ ಮರ್ಮ ಹಾಕಿ ಎಲ್ಲ ರೆಡಿ ಮಾಡ್ಲಾದ್ರೆ ಇವತ್ತು ರೂಲರ್ ಓಡಿಸ್ತಾರೆ ಮೇಡಮ್. ಇವತ್ತಿಂದ ಶುರು ಆಗುತ್ತೆ ಹಂಗಿದ್ರೆ, ಮೊನ್ನೆಯಿಂದ ಶುರು ಆಗಿದೆ ಅಂತ ಆಯ್ತು. ಓಕೆ ಓಕೆ, ಧನ್ಯವಾದ ಉಮೇಶ್ ಅವರೇ ಟಿವಿ 5 ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ ಬಹಳ ಅಲ್ಲಿನ ಕಷ್ಟಪಟ್ಟಿದ್ದಾರೆ ಜನರು, ನಮ್ಗೆ ಓಡಾಡೋಕ್ಕೂ ಆಗ್ತಾ ಇಲ್ಲ, ಇಂಥ ಪರಿಸ್ಥಿತಿಯಲ್ಲಿ ನಾವು ಓಡಾಡೋದಕ್ಕೆ ಆಗೋದಿಲ್ಲ, ಕುಡಿಯೋ ನೀರಿಗೂ ಕೂಡ ಕೆಲವೊಂದಷ್ಟು ಗ್ರಾಮಗಳಲ್ಲಿ ಸಮಸ್ಯೆ ಇದೆ ಅಂತ. ಇದು ಶಾಸಕರ ಗಮನಕ್ಕೆ ತರುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಅವರು ಆದಷ್ಟು ಬೇಗ ಇದನ್ನು ಸರಿಪಡಿಸ್ಕೊಡ್ತೀನಿ, 1 ಕೋಟಿ ವೆಚ್ಚದಲ್ಲಿ ಇದು ನಿರ್ಮಾಣ ಆಗಬೇಕಾಗಿದೆ, ಅನುದಾನ ಬಿಡುಗಡೆ ಆಗಬೇಕಾಗಿದೆ, ಆದರೆ ತಾತ್ಕಾಲಿಕವಾಗಿ ಪರಿಹಾರವನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಈಗ ಕೆಲಸ ಕೂಡ ಪ್ರಾರಂಭ ಆಗೋದಕ್ಕೆ ಶುರುವಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನೋಡಿ ಜನ 2 ವರ್ಷಗಳಿಂದ ಪರದಾಡ್ತಾ ಇದ್ರು, ಯಾವಾಗ ಟಿವಿ 5 ಗಮನಕ್ಕೆ ಬಂತು, ನಮ್ಮ ರಿಪೋರ್ಟರ್ ಅಲ್ಲಿ ಹೋಗಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ, ಏನು ಸಮಸ್ಯೆ, ಯಾಕೆ ಹೀಗಾಗ್ತಾ ಇದೆ, ಪ್ರತಿಯೊಂದನ್ನು ಕೂಡ ಕೇಳಿದ್ದಾರೆ, ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀವಿ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ, ಆದಷ್ಟು ಬೇಗ ಇದನ್ನು ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈ ಮಳೆಗಾಲ ಅನ್ನೋದಿದೆಯಲ್ಲ, ಈ ಮಳೆಗಾಲದ ಸಂದರ್ಭದಲ್ಲಿ ಜನ ಅಲ್ಲಿ ಓಡಾಡೋದಕ್ಕೆ ತೀರಾ ಕಷ್ಟ ಆಗತ್ತೆ. ಎಲ್ಲೇ ಆದ್ರೂ ಯಾವುದೇ ಊರುಗಳಾಗಿರ್ಬೋದು, ಯಾವುದೇ ಕ್ಷೇತ್ರಗಳಾಗಿರ್ಬೋದು, ಈ ಥರದೊಂದು ಪರಿಸ್ಥಿತಿ ಇರುವಂಥ ಸೇತುವೆಗಳಿದೆ ಅಥವಾ ರಸ್ತೆಗಳಿದೆ ಅಂತ ಅಂದಾಗ ಅಧಿಕಾರಿಗಳು ಮೊದಲೇ ಅಲರ್ಟ್ ಆಗಬೇಕು, ಮೊದಲೇ ಇದನ್ನು ಸರಿಪಡಿಸ್ಬೇಕು, ಮೊದಲೇ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು. ತಾತ್ಕಾಲಿಕವಾಗಿ ನಾವೇನು ಬಗೆಹರಿಸಬಹುದು ಅನ್ನೋದು ನಿಮಗೆ ಮೊದಲೇ ಗೊತ್ತಾಗಬೇಕು. ಅದನ್ನು ಬಿಟ್ಟು ನೀವು ಅರ್ಧ ಮಳೆಗಾಲ ಕಳೆದ ಮೇಲೆ ಅಥವಾ ಮಳೆಗಾಲ ಪ್ರಾರಂಭ ಆದ ಮೇಲೆ ಈ ಥರ ಕಾಮಗಾರಿಗಳನ್ನು ಮಾಡಿ ಅದು ಜನರು ಅಲ್ದು 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 ಸಾಕಾಗಿ ಸುಸ್ತಾದ ಮೇಲೆ ಹೋಗಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ? ಆದಷ್ಟು ಬೇಗ ಎಚ್ಚೆತ್ಕೊಂಡಿದ್ರೆ ಇವತ್ತು ಈ ಥರದೊಂದು ಪರಿಸ್ಥಿತಿ ಇರ್ತಿರ್ಲಿಲ್ಲ. ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ಚನ್ನಾರೆಡ್ಡಿ ಅವರು ಶಾಸಕರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್ ಈಗ ಈ ಸೇತುವೆ ಸರಿ ಮಾಡ್ತೀವಿ ಅಂತ ಆಶ್ವಾಸನೆಯನ್ನ ಕೊಟ್ಟಿದ್ದೀರಾ ಅನ್ನೋದು ಗೊತ್ತಾಯ್ತು, ಸರ್ ಯಾವಾಗ ಇದು ಸರಿ ಹೋಗ್ಬೋದು ಸರ್? ಈಗ ಮೇಡಮ್ ನಾನು ಈಗಾಗಲೇ ಆಲ್ರೆಡಿ ಸೇತುವೆ ಬಗ್ಗೆ 2000 ರಿಪೇರಿ ಮಾಡ್ತೀನಿ, ಮಳೆ ಬಂದಾಗೆಲ್ಲ ಕೊಚ್ಕೊಂಡು ಹೋಗ್ಬೇಕಾಗ್ತದ, ಆದ್ರೂ ಅದನ್ನ ಎಕ್ಷನ್ ಪ್ಲಾನ್ ನಲ್ಲಿ ಇಡ್ತೀನಿ. ನೆಕ್ಸ್ಟ್ ಗೆ ನಮ್ ಬಜೆಟ್ ಬರ್ತದೆ, ಬಜೆಟ್ ಬಂದ ನನ್ನ ಬಜೆಟ್ ನಲ್ಲಿ ಆಗಲಿ ಅಥವಾ ಬೇರೆ ಬಜೆಟ್ ನಲ್ಲಿ ಆದ್ರೂ ಇಡಿಸಿ ನನ್ನೊಂದು 15 ತಿಂಗಳಲ್ಲಿ ಮಾಡ್ತೇನೆ. ತಾತ್ಕಾಲಿಕವಾಗಿ ಕೆಲಸ ನಡೀತಾ ಇದೆ ಅಲ್ವಾ ಸರ್? ತಾತ್ಕಾಲಿಕವಾಗಿ ಕೆಲಸ ಮಾಡಿಸಿನ್ರಿ, ಆಲ್ರೆಡಿ ಗಾಡಿಗಳು ಓಡ್ತಾ ಇದ್ದೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್ ಟಿವಿ 5 ಜೊತೆಗೆ ಮಾತನಾಡಿದ್ದಕ್ಕೆ.
ನೋಡಿ, ಅಲ್ಲಿನ ಶಾಸಕರು ಇದು ನನ್ನ ಗಮನಕ್ಕೆ ಬರ್ತಾ ಇದ್ದ ಹಾಗೇನೆ ಇದನ್ನ ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಆಲ್ರೆಡಿ ಕೆಲಸ ಕೂಡ ಪ್ರಾರಂಭ ಆಗಿದೆ, ಇನ್ನೇನು ಅನುದಾನ ಬಿಡುಗಡೆ ಮಾಡೋದೊಂದು ಬಾಕಿ ಇದೆ, ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಮ್ಮ ಮಕ್ಕಳು ಗಾಡಿ ಮೋಟರ್ ಓಡಿಸಲಾರ್ದಂಗ ಬೈಯಾಗಿ ಮಕ್ಕಳು ಮುಂದವಾದಗಳಿಂದ ನಾವು ಚಿಂತೆ ಮಾಡಂಗ ಈ ದಾರಿ ಚಂದಿಲ್ಲ. ನಾಳೆ ಓಟಿಗೆ ಬಂದಾಗ ಯವ್ವ ನೇನಾಕ ಯಪ್ಪ ನೇನಾಕ ಅಂತ ಕಾಲ್ ಬಿಡ್ತಾರಿ. ಈ ದಾರಿ ಚಂದ ಮಾಡಿದ್ರ ಈ ದಾರಿ ಚಂದ ಆತದ, ಇಲ್ಲಕಂದ್ರ ಏನನ್ನ ನಮ್ಮ ಮಕ್ಳು ತೊಂದ್ರೆ ಆಯ್ತಂದ್ರ ಅವ್ರ ಹೆಣ್ಣು ಮಕ್ಕಳು ಯಾರು ಸಲಬೇಕು, ತಂದೆ ತಾಯಿ ಯಾರು ಸಲಬೇಕು.